ಎಂಎಸ್ ಪುಂಡಾಟಿಕೆ ಮತ್ತು ರಮೇಶ್ ಕುಮಾರ್ ಅವರ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಜಾಥಾ ಮತ್ತು ಪ್ರತಿಭಟನೆಯ ಮೂಲಕ ಜೆಡಿಎಸ್ ಅವರು ಕೋಲಾರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಬೆಳಗಾವಿ ಅಧಿವೇಶನದಲ್ಲಿ ರಮೇಶ್ ಕುಮಾರ್ ಅವರ ಹೆಣ್ಣು ಮಕ್ಕಳ ಕುರಿತು ಅವಹೇಳನಕಾರಿ ಮಾತುಗಳನ್ನು ಖಂಡಿಸಿ ಕೋಲಾರದಲ್ಲಿ ಜನತಾ ದಳ ವತಿಯಿಂದ ಜಾಥಾ ಮತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಎಸ್ಎನ್ಎಸ್ ಸರ್ಕಲ್ನಿಂದ ಕೋರ್ಟ್ ಸರ್ಕಲ್ವರೆಗೂ ಜಾಥಾ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ತಾಲೂಕು ಕಚೇರಿಯ ತಹಸೀಲ್ದಾರ್ ಅವರಿಗೆ ರಮೇಶ್ ಕುಮಾರ್ ಅವರು ರಾಜೀನಾಮೆ ನೀಡಬೇಕು ಎಂದು ಮನವಿ ಪತ್ರವನ್ನು ನೀಡಿದರು. ಕರ್ನಾಟಕ ರಾಜ್ಯದ ಧ್ವಜವನ್ನು ಸುಟ್ಟಿದ್ದಲ್ಲದೆ ಸ್ವಾತಂತ್ರ್ಯ ಹೋರಾಟಗಾರರಾದ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ವಿಕೃತಗೊಳಿಸಿದ್ದಾರೆ. ಇವರ ವಿರುದ್ಧ ಸರ್ಕಾರವು ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಂಡು ಎಂಇಎಸ್ ಸಂಘಟನೆಯನ್ನು ರಾಜ್ಯದಲ್ಲಿ ನಿಷೇಧಿಸಿ ನಮ್ಮ ಮಾನ್ಯ ಶಾಸಕರು ಸುಮಾರು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭಾ ಕ್ಷೇತ್ರ ಶ್ರೀನಾಥ್ಪುರದಿಂದ ಪ್ರತಿಜೀವನ ನಡೆಸಿಕೊಂಡ ರಮೇಶ್ ಕುಮಾರ್ ಅವರು ಎರಡು ಬಾರಿ ಸ್ಪೀಕರ್ ಆಗಿ ಸದನದಲ್ಲಿ ಜುಡಿಷಿಯಲ್ ಹಂತದಲ್ಲಿ ಕೆಲಸ ಮಾಡಿರುವಂಥ ರಮೇಶ್ ಕುಮಾರ್ ಅವರು ಶಾಸಕರು ಇವರು ವಿವೇಚನೆ ಬಗ್ಗೆ ಯಾವಾಗಲೂ ಸ್ಪೀಕರ್ ಆಗಿದ್ದಾಗ ತಾವೇ ವಿವೇಚನೆಗೆ ಪ್ರತ್ಯರ್ಥ ಅನ್ನೋಗೆ ನಡವಳಿಕೆಗಳ ಬಗ್ಗೆ ಸ್ಟಪ್ ಕೊಟ್ಕೊಂಡು ಮಾತಾಡೋ ರಮೇಶ್ ಕುಮಾರ್ ಅವರು ಇವತ್ತು ವಿವೇಚನೆ ಮರೆತು ಹೆಣ್ಮಕ್ಕಳ ಬಗ್ಗೆ ಹಗುರವಾಗಿ ದೂರವಾಗಿ ಮಾತಾಡಿರೋಂಥದ್ದನ್ನು ಅವರ ವಿವೇಚನೆ ಎಂಥದ್ದು ಅನ್ನೋದನ್ನು ಇಡೀ ದೇಶ ಗಮನಿಸ್ತಾ ಇದೆ. ಇವತ್ತು ಶ್ರೀನಿವಾಸಪುರ ಕ್ಷೇತ್ರ ತುಂಬ ಎದುರಾಗಿದೆ. ರಮೇಶ್ ಕುಮಾರ್ ಅಂತವರನ್ನು ಶಾಸಕರಾಗಿ ಆಯ್ಕೆ ಮಾಡಿ ಕಳಿಸಿದ್ದಕ್ಕೆ ಶ್ರೀನಿವಾಸಪುರ ಕ್ಷೇತ್ರದ ಜನತೆ ಹೇಳ್ತಾ ಇದ್ರು, ನಾವು ಕೇಳಿಸ್ಕೊಂಡಿದ್ವಿ ಅವರು ವಯಸ್ಸಿನಲ್ಲಿದ್ದಾಗ ಅವರ ಗುಣ ಸ್ವಭಾವಗಳೆಂಥದ್ದು, ಪರ ಕುಟುಂಬಗಳ ಬಗ್ಗೆ ಜೊತೆಯಲ್ಲಿ ಅವರು ಹೊರಿಸಿರೋ ರೀತಿ ಎಂಥದ್ದು ಅಂತ. ಇವತ್ತು ವಯಸ್ಸಾದ ಮೇಲೆ ಆ ನಡವಳಿಕೆಗಳನ್ನು ಮಾಡೋಕ್ಕಾಗ್ತಾ ಇರೋ ರಮೇಶ್ ಕುಮಾರ್ ಅವರು ಇವತ್ತು ಸದನದಲ್ಲಿ ಕುಳಿತು ಅವರ ಮನಸ್ಥಿತಿ ಎಂಥದ್ದು, ಹಿರಿಯರಾಗಿರೋ ಅವ್ರ ಒಳಗಿರೋ ವ್ಯಕ್ತಿತ್ವ ಎಂಥದ್ದು ಅಂತ ಸದನದಲ್ಲಿ ಅವರೇ ಬಿಚ್ಚಿಟ್ಕೊಂಡಿದ್ದಾರೆ. ಅದು ಈ ಒಂದು ಸಾರಿ ಎಲ್ಲ ರಮೇಶ್ ಕುಮಾರ್ ಅವರು ಹೇಳೋದು ರೇಪ್ ಬಗ್ಗೆ ಪದೇ ಪದೇ ಎರಡು ಮೂರು ಬಾರಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಮ್ಮಿಶ್ರ ಸರ್ಕಾರ ಇದ್ದಾಗ ಸ್ಪೀಕರ್ ಆಗಿದ್ದಾಗಲೂ ತಾವೇ ರೇಪ್ ಒಳಗಾದ್ರಿ ಅಂತ ಹೇಳ್ಕೊಂಡಿದ್ರು. ಇವತ್ತು ಹೆಣ್ಮಕ್ಕಳನ್ನು ರೇಪ್ನ ಎಂಜಾಯ್ ಮಾಡಿ ಅಂತ ಒಂದು ಮೆಸೇಜ್ನ ಕೊಟ್ಟಿದ್ದಾರೆ ರಮೇಶ್ ಕುಮಾರ್ ಅವರು. ಅದನ್ನು ಎಂಜಾಯ್ ಮಾಡ್ಕೊಳ್ತಾ ಕಾಗೇರಿ ಅವರು ನಗ್ತಿದ್ದಾರೆ. ಸ್ವಾಮಿ ರಮೇಶ್ ಕುಮಾರ್ ಅವರೇ, ನೀವು ರೇಪ್ ಮಾಡೋ ಜಾಗದಲ್ಲಿದ್ದೀರಿ, ನಿಮಗೆ ಅದು ಎಂಜಾಯ್ಮೆಂಟ್ ಅನ್ನಿಸ್ತಾ ಇರ್ಬೋದು. ಹೆಣ್ಮಕ್ಳು ರೇಪ್ ಮಾಡಿಸ್ಕೊಳ್ಳೋ ಜಾಗದಲ್ಲಿದ್ದಾರೆ, ಖಂಡಿತ ಅವ್ರಿಗೆ ಅದು ಎಂಜಾಯ್ಮೆಂಟ್ ಅನಿಸೋದಿಲ್ಲ. ಎಂಜಾಯ್ ಮಾಡೋ ಏನು ರೇಪ್ ಮಾಡಬೇಕನ್ನೋ ಕ್ರೂರಿಗಳಿದ್ದಾರೆ, ಕ್ರಿಮಿನಲ್ಸ್ ಇದ್ದಾರೆ ಸಮಾಜದಲ್ಲಿ, ಅವರು ಏನು ರೇಪ್ ಮಾಡಿಬಿಟ್ಟು ನೆಕ್ಸ್ಟ್ ಎಂಜಾಯ್ ಅಂತ ರೇಪ್ ಮಾಡ್ಕೊಂಡು ಹೊರಟೋಗಿದ್ದಿದ್ರೆ ಇವತ್ತು ಅಷ್ಟಕ್ಕೆ ನಿಲ್ಲಲಿಲ್ಲ. ರೇಪ್ ಅನ್ನೋದು, ರೇಪ್ ಅನ್ನೋದು ಎಂಜಾಯ್ಮೆಂಟ್ ಅಲ್ಲ, ಅದು ಒಂದು ಕ್ರಿಮಿನಲ್ ಮನಸ್ಥಿತಿ ಆಗಿದೆ. ಅವರು ಏನು ಹೆಣ್ಮಕ್ಳನ್ನು ಅತ್ಯಾಚಾರ ಮಾಡಿದ ನಂತರ ಹೆಣ್ಮಗಳು ನಿರ್ಭಯ, ಅವಳು ಇವತ್ತಿಗೂ ಸಹ ದೇಶನೇ ನಡಗಿರುವಂಥ ಘಟನೆ ಅದು. ಆ ಹೆಣ್ಮಗಳನ್ನು ಅತ್ಯಾಚಾರ ಮಾಡಿದವರು ಎಂಜಾಯ್ ಮಾಡ್ಕೊಂಡು ಹೋಗಲಿಲ್ಲ. ಸ್ವಾಮಿ ಹೆಣ್ಮಕ್ಳೇ ದಯವಿಟ್ಟು ಕೇಳಿಸ್ಕೊಳ್ಳಿ, ಇವತ್ತು ಈಗ ಯಾವುದೋ ಒಂದು ಪಕ್ಷದ ಮತ್ತು ರಾಜಕೀಯ ಹೋರಾಟ ಅಲ್ಲ, ಇಲ್ಲಿ ನಮಗೆ ಸಹಕರಿಸಿರೋಂಥ ಸೋದರರಿಗೆ ನಾವು ಹೆಣ್ಮಕ್ಳಾಗಿ ಧನ್ಯವಾದ ಹೇಳ್ತೀವಿ. ಆ ಎಂಜಾಯ್ ಮಾಡಿದಂಥ ಕ್ರೂರಿಗಳು ಕೆಟ್ಟ ಮನಸ್ಥಿತಿ ಇರೋ ಕ್ರಿಮಿನಲ್ಗಳಿಗೆ ನೀವು ಸಮಾಜದಲ್ಲಿ ಕೊಡ್ತಾ ಇದ್ದೀರಲ್ಲ, ಸಪೋರ್ಟ್ ಕೊಟ್ಟು ಮೆಸೇಜ್ ಕೊಡ್ತಾ ಇದ್ದೀರಲ್ಲ, ಅವ್ರು ಮಾಡಿದ್ದು ನಿರ್ಭಯಳ ದೇಹವನ್ನ ಸೀಳಿ ಅವಳ ಕರುಣನ ಈಚೆಗೆ ಎಳೆದಿದ್ರು, ರಾಡ್ನ ತೂರಿಸಿ. ಸ್ವಾಮಿ ನಿರ್ಭಯ ಅದನ್ನ ಎಂಜಾಯ್ ಮಾಡೋಕ್ಕಾಗಲ್ಲ, ಇಲ್ಲಿರೋ ಯಾವುದೇ ಹೆಣ್ಮಕ್ಳು ಇಲ್ಲ, ನಿಮ್ಮನೆ ಹೆಣ್ಮಕ್ಳು ಹೆಣ್ಮಕ್ಳು ಅಂತ ನಾನು ಹೇಳಲ್ಲ, ಯಾಕಂತ ಹೇಳಿದ್ರೆ ಅವರು ಹೆಣ್ಮಕ್ಳು, ಹೆಣ್ಮಕ್ಳು ಯಾವ ಹೆಣ್ಮಕ್ಳು ಎಂಜಾಯ್ ಮಾಡೋಕ್ಕಾಗಲ್ಲ. ಡಾಕ್ಟ್ರು ವೆಟರ್ನರಿ ಡಾಕ್ಟ್ರು ರಾತ್ರಿ ಹುಟ್ಟಿಗೆ ಹೋಗ್ತಾ ಇದ್ದಾಗ ಅವಳನ್ನ ಎಂಜಾಯ್ ಮಾಡಿ ರೇಪ್ ಮಾಡಿ ಬಿಡಲಿಲ್ಲ ಸ್ವಾಮಿ ಕ್ರಿಮಿನಲ್ಗಳು. ಅವಳ ದೇಹವನ್ನ ಸೀಮೆಣ್ಣೆ ಹಾಕಿ ಸುಟ್ಟು ಅವರ ಕ್ರೌರ್ಯವನ್ನು ತೋರಿಸಿದ್ದಾರೆ. ಮತ್ತೆ ಏಳು ವರ್ಷದ ಹಸುಳೆ ಗುಡಿಯಾಳನ್ನ ಅತ್ಯಾಚಾರ ಮಾಡಿದಂಥ ಕ್ರೂರಿಗಳು ಅವಳ ದೇಹನ ಅವಳ ಮರ್ಮಾಂಗಗಳನ್ನು ಜೋಡಿಸಿ ಬಲಿಬೇಕಾದ್ರೆ 17 ಬಾರಿ ಅವಳ ಮೇಲೆ ಶಸ್ತ್ರಚಿಕಿತ್ಸೆ ಆಗಿದೆ. ಇದು ಯಾವುದು ಸಹ ಎಂಜಾಯ್ ಮಾಡೋದಂತ ವಿಷಯ ಅಲ್ಲ ಸ್ವಾಮಿ ರಮೇಶ್ ಕುಮಾರ್ ಅವರೇ. ನೀವು ಕುಳಿತು ಇದನ್ನು ಎಂಜಾಯ್ ಮಾಡಿ ಅಂತ ಹೆಣ್ಮಕ್ಳು ಹೇಳ್ತಾ ಇದ್ದೀರಲ್ಲ, ನಿಮಗೆ ಅಧಿಕಾರದ ಮತ ಸತತವಾಗಿ ಶ್ರೀನಿವಾಸಪುರ ಕ್ಷೇತ್ರದ ಜನ ಪದೇ ಪದೇ ನಿಮ್ಗೆ ಅಧಿಕಾರ ಕೊಟ್ಟು ಮತ ಎತ್ತಿಗತ್ತಿದೆ. ಜೊತೆಗೆ ವಯಸ್ಸಿನ ಅಂತ ವಯಸ್ಸೇನು, ನಿಮ್ಮ ಮೆಚುರಿಟಿ ಏನು ಅನ್ನೋದನ್ನು ಮರೆತು ನೀವು ಹೆಣ್ಮಕ್ಳನ್ನು ರೇಪ್ನ ಎಂಜಾಯ್ ಮಾಡಿ ಅಂತ ಹೆಣ್ಮಕ್ಳಿಗೆ ಮೆಸೇಜ್ ಕೊಡ್ತಾ ಇದ್ದೀರಾ. ನಿಮ್ಮಂಥ ವ್ಯಕ್ತಿಗಳನ್ನು ಏನು ಸಮಾಜ ಶ್ರೀನಿವಾಸಪುರದ ಜನತೆ ಸಪೋರ್ಟ್ ಮಾಡ್ತಿದ್ದಾರೆ, ದಯವಿಟ್ಟು ಶ್ರೀನಿವಾಸಪುರದ ಜನತೆಗೆ ನಾವು ಈ ಮೂಲಕ ಹೆಣ್ಮಕ್ಳು ಇಡೀ ರಾಜ್ಯದ ಹೆಣ್ಮಕ್ಳು ಹಾಗೂ
ವ್ಯವಸ್ಥೆಯನ್ನು ಹಾಳು ಮಾಡುವಂತ ರಮೇಶ್ ಕುಮಾರ್ ಅವರನ್ನ ಯಾರೇ ಮಾಧ್ಯಮದವರು ಆಗಿರಬಹುದು ದಯವಿಟ್ಟು ಅವರನ್ನ ಸಪೋರ್ಟ್ ಮಾಡುವಾಗ ಅವರನ್ನ ಸಪೋರ್ಟ್ ಮಾಡುವಂತ ಮನಸ್ಥಿತಿಗಳು ಅಂದ್ರೆ ಕೆಟ್ಟ ಮನಸ್ಥಿತಿಯನ್ನು ಸಪೋರ್ಟ್ ಮಾಡುವಾಗ ದಯವಿಟ್ಟು ಎಲ್ಲರೂ ಯೋಚನೆ ಮಾಡಬೇಕು ಸ್ವಾಸ್ಥ್ಯ ಸಮಾಜನ ರಕ್ಷಣೆ ಮಾಡೋದಕ್ಕೋಸ್ಕರ ಇಂತವನ್ನು ಮುಂದೆ ಆಯ್ಕೆ ಮಾಡಬಾರದು।